ಈ ಸತಿ ಬದಲಾವಣೆ ಬೇಕು ಅಂತ ಬಸ್ ಬಯಸ್ತಾ ಇದ್ದೀವಿ. ತಾವರೆಕೆರೆಗೆ ಸ್ಯಾನಿಟರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಜಮೀನ ಮೇಲೆ ಎಸ್ ಟಿ ಪಿ ನೀರನ್ನು ಬಿಟ್ಟು ಅದನ್ನು ಫಿಲ್ಟರ್ ಮಾಡಿದಿರಾ, ಇಲ್ಲಿ ವಾಸ ಮಾಡೋಕ್ಕಾಗದಿರೋ ಥರ ಆನ್ ಮಾಡಿದ್ರು ಕೂಡ ಅದೇ ನೀರೇ ನಾವು ಕುಡಿಬೇಕಾಗಿತ್ತು. ಅದರಿಂದ ಇಲ್ಲಿ ನಾವು ವಾಸ ಮಾಡೋಕ್ಕಾಗದಿರೋ ನಮ್ಮ ಜಾಗನ ಎಲ್ಲ ಅರ್ಧ ದುಡ್ಡು ಕೇಳಿದ ಬೆಲೆ ಕೊಟ್ಟು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡ್ತಾ ಇದ್ದೀವಿ ಸರ್. ಅದರಿಂದ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ ಇಲ್ಲಿ. ಅಲ್ಲ, ಈಗ ಎಸ್ ಟಿ ಪಿ ಪ್ಲಾಂಟ್ ಮಾಡಿದ್ದಾರೆ, ಎಲ್ಲ ಫಿಲ್ಟರ್ ಮಾಡ್ತೀವಿ, ನೀರು ಫಿಲ್ಟರ್ ಮಾಡಿ ಇದನ್ನು ನೀವೇ ವಿಡಿಯೋ ಮಾಡಿ ಸರ್, ಫಿಲ್ಟರ್ ಮಾಡಿಬಿಟ್ಟಿದ್ದಾರೆ, ಹಂಗೆ ಬಿಟ್ಟಿದ್ದಾರೆ, ಏನಿದೆ ಅಂತ ಎಲ್ಲ ನೀವೇ ಕವರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪೂರ್ತಿ ರೈತರ ಜಮೀನೆಲ್ಲ ಹಾಳಾಗೋಗಿದೆ. ಇವತ್ತು ಇಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ, ದನ ಕರ ಮೇಯ್ಸೋಕ್ಕಾಗ್ತಾ ಇಲ್ಲ, ದನ ಕರುಗಳು ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ನೋಡಿದ್ರೆ ಗೊತ್ತಾಗ್ತದೆ ಇವಾಗ ಏನು ಅಭಿವೃದ್ಧಿ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ ಅಂತಾರಲ್ಲ, ಅಭಿವೃದ್ಧಿ ಮಾಡಿರೋರೇ ಬಂದು ಈ ಜಾಗದಲ್ಲಿ ಅರ್ಧ ಗಂಟೆ ನಿಂತ್ಕೊಂಡ್ರೆ ಇದ್ರದ್ದೇನು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸರ್. ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಿದ್ರಲ್ಲ, ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನಕ್ಕೆ, ಸ್ಥಳೀಯ ಮುಖಂಡರ ಗಮನಕ್ಕೆ ಎಲ್ಲ ಕಡೆ ತಂದ ಸರ್, ಎಲ್ಲ ಕಡೆ ಏನೇ ತಂದ್ರು ನಮ್ಗೇನು ಪ್ರಯೋಜನ ಆಗಿಲ್ಲ. ಹೇಳಿದ್ರೆ ಈಗ ನಮ್ಮ ಪರವಾಗಿ ಮಾತಾಡೋರು, ರೈತರ ಪರವಾಗಿ ಇರುವಂತ ಗವರ್ಮೆಂಟ್ ಬೇಕು ಅಂತ, ಯಾರು ಬಂದ್ರೆ ಇಲ್ಲಿ ಬದಲಾವಣೆ ಆಗತ್ತೆ, ಯಾರು ಗೆದ್ರೆ? ಈಗ ಮೂರು ಸಲ ಜವರೇಗೌಡರು ಸೋತಿದ್ರು ಕೆಲವು ರೀಸನ್ಗಳಿಂದ. ಜನಗಳ ಜೊತೆ ಸೇರ್ಬೇಕು, ಯಾವ ರೀತಿ ಇರಬೇಕು ಅಂತ ಗೊತ್ತಿರುತ್ತೆ, ನಾನು ಗೆಲ್ಬೇಕು ಅನ್ನೋ ಹುಮ್ಮಸ್ಸು. ಇವ್ರನ್ನ ಗೆಲ್ಸ್ಕೊಂಡ್ರೆ ಸ್ವಲ್ಪ ನಮ್ಮ ಜೊತೆ ಸುಮಾರು ವರ್ಷ ಕಾಲ ಕಳೀತಾರೆ, ಇವೆಲ್ಲ ಕೆಲಸ ಮಾಡಿಕೊಂಡು ಅಂತ ಅನ್ನಿಸ್ತಾ ಇದೆ. ನಮಗೆಲ್ಲ ಅನುಕೂಲತೆ ಮಾಡಿಕೊಡ್ತಾರೆ, ನಮಗೂ ಒಂದು ಗೌರವ ಕೊಡ್ತಾರೆ ರೈತರುಗಳು. ಆಗ್ತಿದೆ ಇದನ್ನೆಲ್ಲ ಡೆವಲಪ್ಮೆಂಟು ಅಂತ ತಿಳ್ಕೊತಾರೆ. ಇವೆಲ್ಲ ಮಾಡಿಬಿಟ್ಟಿದ್ದೀವಿ, ಡ್ರೈನೇಜ್ ಮಾಡಿದ್ದೀವಿ, ರೋಡ್ ಮಾಡಿದ್ದೀವಿ, ಮೋರಿ ಮಾಡಿದ್ದೀವಿ, ಅದೆಲ್ಲ ಗಲೀಜಾಗ್ತಾ ಇದೆ. ಈಗ ನಗರ ಬೆಳೆದು ಯಾವುದು ಕ್ಲೀನ್ನೆಸ್ ಇಲ್ಲ ಇಲ್ಲಿ, ಅದರಿಂದ ಕಾಯಿಲೆಗಳು, ಸೊಳ್ಳೆಗಳು, ಇಲ್ಲೆಲ್ಲ ಹಾವು ಹಾವುಗಳು. ನೀವು ಸಾಯಂಕಾಲ ಬರಬೇಕು, ನೀವು ಇಲ್ಲೆಲ್ಲ ನೋಡ್ಬೇಕು, ನೀವು ತುಂಬ ಆಗ್ಬಿಟ್ಟಿದೆ. ತೋಟದಲ್ಲೆಲ್ಲ ನಾವು ಕೆಲಸನೇ ಮಾಡ್ಸೋಕ್ಕಾಗ್ತಿಲ್ಲ. ಯಾರನ್ನ ರೈತರು ಕೂಲಿ ಕಾರ್ಮಿಕರು ಕಚ್ಚಿದ್ರೆ ಅವ್ರು ನಾವ್ ಎಲ್ಲಿ ಉಳ್ಸಕ್ಕಾಗುತ್ತೆ, ಆ ತರ ಅವುಗಳಿದೆ ಇಲ್ಲೆಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ತಾವರೆಕೆರೆ ಪೈಪ್ ಲೈನ್ ರಸ್ತೆಯಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಗಂಗಾಧರ್ ಸ್ವಾಮಿ ಅಂತ ಸರ್. ಸರ್, ಸ್ಥಳೀಯವಾಗಿ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಹೇಗಿದೆ ನಿಮ್ಮ ಕ್ಷೇತ್ರ? ಕ್ಷೇತ್ರದಲ್ಲಿ ಎಲ್ಲ ಅವ್ರವ್ರು ಇದ್ದಿದೆಯಾ ಸರ್. ಆದಷ್ಟು ಈ ಸತಿ ನಮಗೆಲ್ಲ ಸ್ವಲ್ಪ ಇಲ್ಲಿ ತೊಂದರೆ ಆಗಿರೋದ್ರಿಂದ ನಾವು ಈ ಸತಿ ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದೀವಿ. ತೊಂದರೆ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಆಗ್ತಿದೆ? ಇದು ಜಮೀನೆಲ್ಲ ನಮ್ಮದೇ ಸರ್, ಇದೆಲ್ಲ ನಾವು ಇಲ್ಲಿ ಮೂಲ ಇಲ್ಲಿಂದ 76ನೇ ಇಸ್ವಿಯಿಂದ ನಾವು ಇಲ್ಲೇ ವಾಸ ಇದ್ದಿದ್ದು. ತಾವರೆಕೆರೆಗೆ ಸ್ಯಾನಿಟರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಜಮೀನ ಮೇಲೆ ಎಸ್ ಟಿ ಪಿ ನೀರನ್ನೆಲ್ಲ ತಾಂಬಂದು ಇಲ್ಲಿ ಬಿಟ್ಟು ಅದನ್ನು ಫಿಲ್ಟರ್ ಮಾಡಿದಿರಾ, ಇಲ್ಲಿ ವಾಸ ಮಾಡೋಕ್ಕಾಗದಿರೋ ಥರ ಸೊಳ್ಳೆ, ನೊಣ ಮತ್ತು ಬೋರ್ ಆನ್ ಮಾಡಿದ್ರು ಕೂಡ ಅದೇ ನೀರೇ ನಾವು ಕುಡಿಬೇಕಾಗಿತ್ತು. ಅದರಿಂದ ಇಲ್ಲಿ ನಾವು ವಾಸ ಮಾಡೋಕ್ಕಾಗದಿರೋ ನಮ್ಮ ಜಾಗನೆಲ್ಲ ಅರ್ಧ ದುಡ್ಡು ಕೇಳಿದ್ದು ಬೆಲೆ ಕೊಟ್ಟು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡ್ತಾ ಇದ್ದೀವಿ ಸರ್. ಅದರಿಂದ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ ಇಲ್ಲಿ. ಅಲ್ಲ, ಈಗ ಎಸ್ ಟಿ ಪಿ ಪ್ಲಾಂಟ್ ಮಾಡಿದ್ದಾರೆ, ಎಲ್ಲ ಫಿಲ್ಟರ್ ಮಾಡ್ತೀವಿ, ನೀರು ಫಿಲ್ಟರ್ ಮಾಡಿದ್ದೆ ಇದನ್ನು ನೀವೇ ವಿಡಿಯೋ ಮಾಡಿ ಸರ್, ಫಿಲ್ಟರ್ ಮಾಡಿಬಿಟ್ಟಿದ್ದಾರೆ, ಹಂಗೆ ಬಿಟ್ಟಿದ್ದಾರೆ, ಏನಿದೆ ಅಂತ ಎಲ್ಲ ನೀವೇ ಕವರ್ ಮಾಡಿ ತೋರಿಸ್ರಿ. ಹಾಗಾದರೆ ಅಷ್ಟೇ, ಅದು ಎಸ್ ಟಿ ಪಿ ಟ್ಯಾಂಕು, ಅದೇನು ವರ್ಕ್ ಆಗ್ತಾ ಇಲ್ಲ, ಏನಿಲ್ಲ, ಅದು ಉದ್ಘಾಟನೆ ಆಗಿಲ್ಲ. ಎಲ್ಲ ರೈತರುಗಳು ಜಮೀನ ಮೇಲೆ ತಾಂಬಂದ್ಬಿಟ್ಟು ಎಲ್ಲ ಪೂರ್ತಿ ರೈತರ ಜಮೀನೆಲ್ಲ ಹಾಳಾಗೋಗಿದೆ. ಇವತ್ತು ಇಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ, ದನ ಕರ ಮೇಯ್ಸೋಕ್ಕಾಗ್ತಾ ಇಲ್ಲ, ದನ ಕರುಗಳು ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಇಲ್ಲೆಲ್ಲ ತುಂಬ ಗಲೀಜಿದೆ, ವಾಶ್ನೆ, ಸ್ಮೆಲ್ಲು, ನಿಂತ್ಕೊಳ್ಳೋಕ್ಕೂ ಕೂಡ ಇಲ್ಲಾಗಲ್ಲ ಸರ್. ಅವರೇ ಒಂದು ಸತಿ ಬಂದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಇವಾಗ ಏನು ಅಭಿವೃದ್ಧಿ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ ಅಂತಾರಲ್ಲ, ಅಭಿವೃದ್ಧಿ ಮಾಡಿರೋರೇ ಬಂದು ಈ ಜಾಗದಲ್ಲಿ ಅರ್ಧ ಗಂಟೆ ನಿಂತ್ಕೊಂಡ್ರೆ ಇದ್ರದ್ದೇನು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸರ್. ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಿದ್ರಲ್ಲ, ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನಕ್ಕೆ, ಸ್ಥಳೀಯ ಮುಖಂಡರ ಗಮನಕ್ಕೆ? ಎಲ್ಲ ಕಡೆ ತಂದ ಸರ್, ಎಲ್ಲ ಕಡೆ ಏನೇ ತಂದ್ರು ನಮ್ಗೇನು ಪ್ರಯೋಜನ ಆಗಿಲ್ಲ. ಹಾಗಾದ್ರೆ ಇನ್ನೇನು ಎಲೆಕ್ಷನ್ ಬರ್ತದೆ, ಈಗ ಎಲ್ಲರೂ ಬರ್ತಾರೆ ಓಟ್ ಕೇಳೋದಕ್ಕೆ? ಬಂದಾಗ ಕರ್ಕೊಂಬಂದು ತೋರಿಸ್ತೀವಿ. ಏನಾದರೂ ಚೇಂಜಸ್ ಆಗತ್ತೆ ಅಂತ ಅನ್ಸುತ್ತಾ? ಚೇಂಜಸ್ ಆಗಲೇಬೇಕು ಸರ್ ಈ ಸತಿ, ಜನಗಳಿಗೆ ಎಲ್ಲರಿಗೂ ಜನ ಬೇಜಾರಾಗಿದೆ, ಇದು ಚೇಂಜಸ್ ಆಗಲೇಬೇಕು. ಇದನ್ನೆಲ್ಲ ಜನ ಕಣ್ಣಲ್ಲಿ ನೋಡ್ತಾ ಇರ್ತಾರೆ, ಮಾಡಿರೋದೆಲ್ಲ ಜನ ಕಣ್ಣಲ್ಲಿ ನೋಡ್ತಾ ಇದ್ದಾರೆ, ಜನನೇ ಬದಲಾವಣೆ ಮಾಡ್ತಾರೆ ಹೊರತು ಏನು ಅದರಲ್ಲಿ ತೊಂದರೆ ಇಲ್ಲ ಸರ್. ಬದಲಾವಣೆ ಅಂತ ಹೇಳಿದಾಗ ಇಲ್ಲಿ ನೇರ ಪೈಪೋಟಿ ಅಂತ ಹೇಳಿದ್ರೆ ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರಿಗೆ? ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿಗೆ ಎರಡೇ ಪೈಪೋಟಿ ಇರೋದು. ಈಗ ಈ ಸತಿ ಬಿ ಜೆ ಪಿ ಇಲ್ಲ, ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ನಾವು ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದೀವಿ. ಈಗ ಬಿ ಜೆ ಪಿಯಿಂದ ಎಸ್ ಟಿ ಸೋಮಶೇಖರ್ ಅವರು, ಜೆ ಡಿ ಎಸ್ನಿಂದ ಜವರೇಗೌಡರು, ಜವರೇಗೌಡರಿಗೆ ನಾವೆಲ್ಲ ಮಾಡಬೇಕು ಅಂತ ಮನಸ್ಸಲ್ಲಿದೆ ಸರ್. ಸರ್ ಅಣ್ಣ ನಮಸ್ತೆ, ಹೇಗಿದ್ದೀರಿ? ಈಗ ಇಲ್ಲಿ ಸ್ಥಳೀಯವಾಗಿ ಸ್ಥಳೀಯರು ಹೇಳ್ತಿದ್ದಾರೆ ಸಿಕ್ಕಾಪಟ್ಟೆ ಸೊಳ್ಳೆ ತೊಂದರೆ ಅಂತ, ನೀವೇನು ಹೇಳ್ತೀರಿ? ಹೌದು ಸರ್, ಸಿಕ್ಕಾಪಟ್ಟೆ ಎಲ್ಲ ನೀರೆಲ್ಲ ತಂದು ಇಲ್ಲಿ ಬಿಟ್ಬಿಟ್ರು, ಅವಾಗೆಲ್ಲ ಗಲಾಟೆ ಮಾಡಿ ಇದು ಮಾಡ್ದು, ಇಲ್ಲಿ ಕಾವಲಿ ಮಾಡ್ತೀವಿ ಅಂತ ಮಾಡಿಬಿಟ್ಟು ತಗೋ ಲಾಸ್ಟಲ್ಲಿ ಬಿಟ್ಬಿಟ್ಟವರೆಲ್ಲ, ತಿರ್ಗಾ ಅದೇ ಪಜೀತೀನಿ. ಇಲ್ಲ, ಈಗ ಈ ಎಸ್ ಟಿ ಪಿ ಪ್ಲಾಂಟ್ ಮಾಡೋದು ಒಳ್ಳೆ ನೀರನ್ನ ಶುದ್ಧ ನೀರು ಮಾಡಿ ಕಳಿಸ್ಬೇಕು, ಏನು ಮಾಡಲಿ ನೋಡಿ, ಇಲ್ಲೇ ಎಲ್ಲ ಇಲ್ಲೇ ಈ ಕಡೆನೆ ಬರ್ತದೆ, ಎಲ್ಲ ಮಾಡಲೂ ಇಲ್ಲ ಬಿಡ್ಲೂ ಇಲ್ಲ. ಗ್ರಾಮ ಪಂಚಾಯತಿ ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ಅವ್ರಿಗೆ ಹೋಗಿ ಸರ್ ಈ ಥರ ಸಮಸ್ಯೆ? ಅದೇ ಕೆಂಪೇಗೌಡರು ಇದ್ರಲ್ಲ ಅವ್ರನ್ನೆಲ್ಲ ಮೊದಲು ಹೇಳಿದ್ದು, ಅವರೇ ಬಂದು ಎಲ್ಲ ನಿಂತ್ಕೊಂಡೆಲ್ಲ ನೋಡಿ ಇದು ಮಾಡಿದ್ದು, ತಿರ್ಗಾ ಆಮೇಲೆ ತಿರ್ಗಾ ಮಾಮೂಲಿ ಅದೇ ಅದೇ ನೀರೇ ಅದೇ ಇದು ಹೋಯ್ತಾ ಇದೆ.
ಈ ತರ ಸಮಸ್ಯೆ ಇದ್ರೆ ಹೆಂಗೆ ತೊಂದ್ರೆ ಮಾಡಿ ವಾಸ ಮಾಡೋದು ಹೆಂಗೆ ಅಂತ ಎಷ್ಟು ತೊಂದರೆ ಆಗುತ್ತೆ ಅಂತ ಅದೇ ನೋಡಿ ಅನುಭವಿಸ್ತಾ ಇದ್ದೀವಿ. ಯಾರು ಏನ್ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು? ಯಾರು ಬರಲಿಲ್ಲ. ಶಾಸಕರು ಶಾಸಕರು ಓಟ್ ಹಾಕಿ ಗೆಲ್ಸಿರ್ತೀರಿ ಏನಂತ ಏನ್ ಹೇಳ್ತಾರೆ? ಅದೇ ಮಾಡ್ತಿದೀವಿ, ಅದ್ ಮಾಡಿದೀವಿ, ಇದ್ ಮಾಡಿದೀವಿ ಅಂತ ಹೇಳ್ತಾರೆ. ಮಾಡೋದು ಇಲ್ಲ, ಬಿಡ್ಲೂ ಇಲ್ಲ, ಮಾಮೂಲಿ ಬರೋದು ಬರ್ತಾ ಇದೆ. ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಮಾಡಿದೀವಿ, ಕ್ಷೇತ್ರದ ಸಮಸ್ಯೆ ಅದೇ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತದೆ. ಯಾವಾಗ ಇದಕ್ಕೆಲ್ಲ ಚೇಂಜಸ್ ಅಂತ? ಅದೇ ಈಗ ದೇವೇಗೌಡರು ಬಂದ್ರೆ ಚೇಂಜ್ ಆಗ್ತದೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ ಹೇಗಿದೆ ಇಲ್ಲಿ ಸಮಸ್ಯೆ? ಯಾಕಂದ್ರೆ ಸಿಕ್ಕಾಪಟ್ಟೆ ಎಸ್ ಟಿ ಪಿ ಪ್ಲಾಂಟ್ ಎಲ್ಲ ಸಮಸ್ಯೆ ಅಂತಿದ್ದಾರೆ, ನೀವೇನು ಹೇಳ್ತೀರಿ? ಅದೇ 6 ವರ್ಷದಿಂದ ಸ್ಯಾನಿಟರಿ ಮಾಡೋಣ ಅಂತ ಮಾಡಿದ್ರು, ಆಮೇಲೆ ಅದಕ್ಕೆ ತಕ್ಕಂತೆ ಎಸ್ ಟಿ ಪಿ ಟ್ಯಾಂಕ್ ಅಂತ ಮಾಡಿದ್ದಾರೆ. ಒಂದಿನೂ ಫಿಲ್ಟರ್ ಮಾಡಲಿಲ್ಲ. ಅದು ನೀರೆಲ್ಲ ಕ್ಲಿಯರ್ ಮಾಡಬೇಕು, ಅಲ್ಲಿಂದ ಎಲ್ಲೂ ಫ್ಲೋ ಆಗಬಾರ್ದು ಡ್ರೈನೇಜು. ಆದರೆ ಡ್ರೈನೇಜ್ ಬಂದು ಸುಮಾರು 6-7 ವರ್ಷದಿಂದ ಈ ಥರ ಗಲೀಜಾಗಿದೆ. ಆಮೇಲೆ ಡ್ರೈನೇಜು ಇಲ್ಲೇ ಹಿಂದೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಹರಿತಾ ಇದೆ. ಆಮೇಲೆ ನಮ್ಮದೇ ಪಕ್ಕದ್ದು ಎಲ್ಲ ತೋಟ ಎಲ್ಲ ನಮ್ಮದೇ, ಸುಮಾರು ಒಂದು 6-7 ಎಕರೆ ತೋಟ ಇದೆ, ಗದ್ದೆ ಇದೆ. ನಮ್ಮ ಗದ್ದೆ ನೋಡಿದ್ರೆ ನೀವು ಫುಲ್ಲು ಕವರ್ ಆಗ್ಬಿಟ್ಟಿದೆ, ಸ್ವಿಮ್ ಮಾಡ್ಬೋದು ಇಲ್ಲಿ. ಒಬ್ರು ಮುಳುಗಿದ್ರೆ ಅಂತೂ ಬದುಕಿ ಎದೊಳಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಇಲ್ಲಿನ ಸ್ಥಳೀಯರು ನೀವು ಇಲ್ಲಿ ಜಮೀನೆಲ್ಲ ಇಟ್ಕೊಂಡಿದ್ದೀರಾ, ಸೊ ಯಾವ ರೀತಿ ತೊಂದರೆ ಆಗ್ತಿದೆ ಇಲ್ಲಿ ಬೆಳೆ ಬೆಳೆಯೋದಕ್ಕೆ? ನಾವು ಇಲ್ಲಿ ಜಮೀನ್ದಾರೇನೆ, 7 ಎಕರೆ ಜಮೀನು ಇತ್ತು ನಮಗೇನೆ, ತೋಟದ್ದು. ತೆಂಗಿನ ಮರಗಳು ಹಾಳಾಗೋದು. ನಾವು ಸೋಮಶೇಖರ್ ಜೊತೆನೇ ಇದ್ದೋ, ಸುಮಾರು 10-12 ವರ್ಷ ಕೆಲಸ ಮಾಡಿದೊ. ಅವರು ಹೇಳಿದ್ರು ಗಮನ ಕೊಡಲಿಲ್ಲ. ಆ ಬೇಜಾರಾಗೇನೆ ನಾವೂ ಇಷ್ಟೊಂದು ನಮ್ಮ ಈಗ ನಾವು ರೈತರುಗಳು, ನಾವು ಕಷ್ಟಪಟ್ಟು 35 ವರ್ಷದಿಂದ ತೆಂಗಿನ ಮರ ಬೆಳೆದಿರ್ತೀವಿ. ಒಂದು ತೆಂಗಿನ ಮರ ಬೆಳೆಯೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾಗಬೇಕು, ಗೊತ್ತಿಲ್ಲ ಅವ್ರಿಗೆಲ್ಲ. ಇವೆಲ್ಲ ಈಗೆಲ್ಲ ಫ್ಲೈಟಲ್ಲಿ ಓಡಾಡ್ತಿದ್ದಾರೆ, ಅವ್ರಿಗೆ ಕಷ್ಟ ರೈತ್ರದ್ದು ಗೊತ್ತಾಗ್ತಾ ಇಲ್ಲ. ಈ ಕಡೆ ಬಂದೇ ಇಲ್ಲ ಅವರು. ಅವ್ರು ಬಾಮೈದಾನೆ ರಾಜೀವ್ ಅಂತೇಳಿ ಇದನ್ನು ತೊಗೊಂಡಿದ್ದು ಕಾಂಟ್ರಾಕ್ಟು. ನಾವು ಅವಾಗೆಲ್ಲ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು ಬೇಕಾದಷ್ಟು. ನಮ್ಮ ತೋಟ ಎಲ್ಲ ಹಾಳಾಗ್ತಿದೆ, ಇರೋಕ್ಕಾಗ್ತಿಲ್ಲ. ನಮ್ಮದು ತೋಟದ ಮನೆ ಎಲ್ಲ ಇರೋದು ನಾವೂ. ತುಂಬ ಕಾಯಿಲೆಗಳು ಎಲ್ಲ ಸ್ಟಾರ್ಟ್ ಆದಮೇಲೆ ನಾವು ಅಲ್ಲಿ ಮೇನ್ ರೋಡ್ಗೆ ಹೋಗಿ ಮನೆ ಕಟ್ಕೊಂಡು ಅಲ್ಲಿದ್ದೀವಿ. ಈಗ ರೈತರು ದೇಶದ ಬೆನ್ನೆಲುಬು, ರೈತರ ಕಷ್ಟ ಆದರೆ ನಾವಿದ್ದೀವಿ ಅಂತ ಹೇಳ್ತಾರಲ್ಲ, ಯಾಕೆ ಈ ರೀತಿ ಶಾಸಕರು ಗಮನ ಹರಿಸ್ತಾ ಇಲ್ಲ ಅಂತ? ಅಲ್ಲ, ರೈತರು ಬೆನ್ನೆಲುಬು ಅಂದರೆ ಅವ್ರು ರೈತರು ಉತ್ತಿದ್ರೆ ಗೊತ್ತಾಗುತ್ತೆ ಹೊಲನ. ನಾವೆಲ್ಲ ಉತ್ತಿದ್ದೀವಲ್ಲ, ಇಲ್ಲೇ ಕಣ್ಕಾಣಂಗೆ ತೆಂಗಿನ ಮರಗಳು ಹಾಕಿದ್ದೀವಿ, 100 ತೆಂಗಿನ ಮರ ಇದೆ. ಅವು ಹಾಳಾಗ್ತಿದ್ರೆ ನಮಗೆ ಮಕ್ಕಳು ಹಾಳಾಗ್ದಂಗೆ, ಅದು ಅವ್ರಿಗೆ ಗೊತ್ತಿಲ್ಲ ಅದು ಹೊಲ ಉಳ್ತಾರೆ ಹಂಗೆ ಏನು ಅಂತ. ಇಲ್ಲಿ ಬಂದಿರೋ ಪರಿಸ್ಥಿತಿ ನೋಡಿದರೆ ಗೊತ್ತಾಗಿರೋದು, ಸುಮ್ಮನೆ ಬಾಯಲ್ಲಿ ಹೇಳ್ತೀವಲ್ಲ ಅದು ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕೆ ಈಗ ನಮಗೆ ಶಾಸಕರು ನಮಗೆ ಕೋಆಪ್ರೇಟ್ ಮಾಡಿಲ್ಲ, ಅದರಿಂದ ಏನು ಮಾಡ್ತಾ ಇದ್ದೀವಿ ನಾವೆಲ್ಲ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಶಾಸಕರು ಹೇಳ್ತಾವ್ರೆ ಸರ್ ನಾನು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀನಿ, ಇಲ್ಲ ಜನ 3 ಸರಿ ಗೆಲ್ಲಿಸ್ತಾರೆ ನಮ್ಮನ್ನ, ಬಯಲಕ್ಷಣ ನಮ್ಮನ್ನ ಗೆಲ್ಲಿಸೋರೆ ಅಂತಾರೆ. ಅಲ್ಲ, ಕೆಲವು ರಾಜಕೀಯ ವ್ಯತ್ಯಾಸಗಳಲ್ಲಿ ಅವ್ರು ಗೆದ್ದಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಗೆದ್ದಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಈಗಿನ ರಾಜಕೀಯ ವ್ಯತ್ಯಾಸ ಬೇರೆ ಇದೆ. ಅವ್ರ ಕೆಲಸ ಕಾರ್ಯ ಏನು ಮಾಡಿದ್ದಾರೆ, ಅಭಿವೃದ್ಧಿ ಅಂದ್ರೇನು? ಸ್ವಚ್ಛವಾಗಿರೋದು, ರೈತರಾಗಲಿ ಸಾಮಾನ್ಯ ನಾಗರಿಕರಾಗಲಿ ಸ್ವಚ್ಛವಾಗಿರಬೇಕು. ಒಬ್ರಿಗೆ ಸ್ವಚ್ಛತೆ ಕಾಪಾಡಿ, ಒಬ್ರಿಗೆ ಸ್ವಚ್ಛತೆ ಇಲ್ಲ ಅಂದರೆ ನಮ್ಮಂಥವ್ರು ಎಲ್ಲೋಗಬೇಕು ರೈತರುಗಳು? ಅದು ಅಭಿವೃದ್ಧಿ ಅಂದರೆ ಸುಮ್ಮನೆ ರೋಡು ಟಾರು ಮೋರಿ ಮಾಡೋದ್ರಾಗಲ್ಲ, ಮೋರಿ ನೀರೆಲ್ಲೋಗುತ್ತೆ ಅಂತ ನೋಡಬೇಕಲ್ಲ. ಈಗ ಸ್ಯಾನಿಟ್ರಿ ನೀರೆಲ್ಲೋಗುತ್ತೆ ಅಂತ ನೋಡಬೇಕು. ಅದನ್ನು ಯಾರ್ಯಾರು ಕಾಂಟ್ರಾಕ್ಟ್ ವಹಿಸಿರ್ತಾರೆ, ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಅದೆಲ್ಲ ವಹಿಸ್ಕೊಬೇಕಲ್ಲ ಅವರು. ಅದಕ್ಕೆ ಬೇರೆ ತಿರ್ಗಾ ಬಿಲ್ ಮಾಡ್ತಾರೆ. ಮೇಂಟೆನೆನ್ಸ್ ಏನಾದರೂ ಚಾರ್ಜ್ ಮಾಡ್ತಾ ಇದ್ದಾರಾ ಇಲ್ಲಿ ಎಸ್ ಟಿ ಪಿ ಪ್ಲಾಂಟ್ಗಳಿಗೆ? ನಡೀತಾ ಇದೆ ಅಂತ ಮಾಹಿತಿ ಇದೆ, ನಮಗೆ ನಿಖರವಾದ ಮಾಹಿತಿ ನಮ್ಗೆ ಸಿಕ್ಕಿಲ್ಲ. ಸೊ ಹಾಗಾದರೆ ಇದರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ಸಮಸ್ಯೆಗೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ ಅಂತ? ಅಧಿಕಾರಿಗಳು ಗಮನ ಹರಿಸಲ್ಲ, ಗ್ರಾಮ ಪಂಚಾಯತಿ ಅವ್ರು ಕೇಳ್ತಿಲ್ಲ, ಮುಖಂಡರು ಗಮನ ಹರಿಸಲ್ಲ, ಶಾಸಕರು ಕೇಳಲ್ಲ. ಹಾಗಾದರೆ ಹೇಗಿದೆ ಸಮಸ್ಯೆ ಬಗ್ಗೆ ಇರಬೇಕು? ಇದು ಏನಾಗ್ತಿದೆ ಅಂದರೆ ಈಗ 10 ವರ್ಷದಿಂದ ಒಬ್ರಿಗೇನೆ ಅಧಿಕಾರ ಕೊಟ್ಟರೆ ಸರ್ವಾಧಿಕಾರ ಆಗಿಬಿಡುತ್ತೆ ಅವ್ರಿಗೆ. ಏನಾಗುತ್ತೆ, ಮೇಲೆ ಹೋಗ್ತಾನೆ ಇರ್ತಾರೆ, ಅಧಿಕಾರ ಅದು ಇದು ಪವರ್ ಉಪಯೋಗಿಸ್ತಾನೆ ಇರ್ತಾರೆ. ಅವ್ರು ಕೆಳಮಟ್ಟದಲ್ಲಿ ಏನಾಗ್ತಿದೆ ಅಂತ, ಕೆಳಮಟ್ಟದ ಅಧಿಕಾರಗಳು ಏನಾಗ್ತಿದೆ, ಡ್ರೈನೇಜ್ ಸಣ್ಣ ಸಣ್ಣ ಡ್ರೈನೇಜ್ಗಳು, ಮೋರಿಗಳು, ಸ್ಯಾನಿಟ್ರಿಗಳು ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಫ್ಲೈಟಲ್ಲೇ ಓಡಾಡ್ತಾ ಇರ್ತಾರೆ, ಕೆಳಗಡೆ ಇಳಿಯಲ್ಲ. ಏನಾದ್ರು ತೆಂಗಿನ ಮರನೇ ದೊಡ್ಡದು ಅಂತ ನಾವು ಹೇಳ್ತೀವಿ, ಅವ್ರು ನಮ್ಮ ಅದ್ರ ಮೇಲೆ ಫ್ಲೈಟಲ್ಲಿ ಓಡಾಡ್ತಿರ್ತಾರೆ, ಅದರಿಂದ ಕಾಣಿಸಲ್ಲ ಅವ್ರಿಗೆ. ನಮಗೆ ತೆಂಗಿನ ಮರನೇ ದೊಡ್ಡದು, ಅದನ್ನೇ ಬೆಳೆಸ್ಕೊಬೇಕು ನಾವು ರೈತರಾಗಿ. ಹಾಗಾಗಿ ಅದು ಬದಲಾವಣೆಗಳಾಗಬೇಕು. ಅಟ್ಲೀಸ್ಟ್ ನಮ್ಮ ಮಾತಿಗೆ ಗೌರವ ಕೊಡುವಂಥ ಶಾಸಕರು, ಗೌರ್ಮೆಂಟು, ರೈತರು ಪರವಾಗಿ ಮಾತಾಡುವಂಥವ್ರು ಬೇಕು ನಮಗೆ. ಎಸ್, ಕರೆಕ್ಟ್, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಪರವಾಗಿ ಮಾತಾಡೋರು, ರೈತರ ಪರವಾಗಿ ಇರುವಂಥ ಗೌರ್ಮೆಂಟ್ ಬೇಕು ಅಂತ. ಯಾರು ಬಂದರೆ ಇಲ್ಲಿ ಬದಲಾವಣೆ ಆಗುತ್ತೆ, ಯಾರು ಗೆದ್ದರೆ, ಯಾರು ಗೆಲ್ಸಿದ್ರೆ? ಈಗ 3 ಸಲ ಜವರೇಗೌಡರು ಸೋತಿದ್ರು ಕೆಲವು ರೀಸನ್ಗಳಿಂದ, ಯಾಕೆಂದರೆ ಅವರ ಸಂಘಟನಾ ಚತುರತೆ ಸ್ವಲ್ಪ ಕಮ್ಮಿ ಆಗಿದ್ದರಿಂದ. ಸೋಮಶೇಖರ್ ಅವರು ಜನರ ಜೊತೆ ಇದ್ದರು ಮೊದಲು, 10 ವರ್ಷದಿಂದ ಹೋರಾಟ ಮಾಡ್ತಿದ್ರು ಜನರ ಜೊತೆ ಸೇರೋರು. ಇವಾಗ ಅವ್ರು ಸೇರ್ತಾ ಇಲ್ಲ.
ಇವಾಗ ಇವರು ಮೂರು ಸಲ ಸೋತು, ಇವ್ರಿಗೆ ಜೀವನ ಏನು, ಜನಗಳಂದ್ರೇನು, ಸಂಘಟನೆ ಅಂದ್ರೇನು, ಯಾವ ರೀತಿ ನಾವು ಜನಗಳ ಜೊತೆ ಸೇರಬೇಕು, ಯಾವ ರೀತಿ ಇರಬೇಕು ಅಂತ ಸೋತು ಅವ್ನು ಗೊತ್ತಿರುತ್ತೆ. ನಾನು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸು. ಇವ್ರನ್ನ ಗೆಲ್ಲಿಸ್ಕೊಂಡ್ರೆ ಸ್ವಲ್ಪ ನಮ್ಮ ಜೊತೆ ಸುಮಾರು ವರ್ಷ ಕಾಲ ಕಳೀತಾರೆ, ಇವೆಲ್ಲ ಕೆಲಸ ಮಾಡಿಕೊಂಡು ಅಂತ ಅನ್ನಿಸ್ತಾ ಇದೆ. ನಮಗೆಲ್ಲ ಅನುಕೂಲತೆ ಮಾಡಿಕೊಡ್ತಾರೆ, ನಮಗೂ ಒಂದು ಗೌರವ ಕೊಡ್ತಾರೆ ರೈತರುಗಳು. ಈಗೆಲ್ಲ ಈಗ ನಗರಗಳು ಬೆಳೀತಾ ಇರೋದ್ರಿಂದ ರೈತರುಗಳು ಕಮ್ಮಿ ಆಗ್ತಿದ್ದಾರೆ. ಆ ಕಮ್ಮಿ ಆಗ್ತಿದ್ದ ಇದನ್ನೆಲ್ಲ ಡೆವಲಪ್ಮೆಂಟು ಅಂತ ತಿಳ್ಕೊತಾರೆ. ಇವೆಲ್ಲ ಮಾಡಿಬಿಟ್ಟಿದ್ದೀವಿ, ಡ್ರೈನೇಜ್ ಮಾಡಿದ್ದೀವಿ, ರೋಡ್ ಮಾಡಿದ್ದೀವಿ, ಮುರಿ ಮಾಡಿದ್ದೀವಿ, ಅದೆಲ್ಲ ಗಲೀಜಾಗ್ತಾ ಇದೆ. ಈಗ ನಗರಗಳು ಬೆಳೆದು ಯಾವುದು ಕ್ಲೀನ್ನೆಸ್ ಇಲ್ಲ ಇಲ್ಲಿ, ಅದರಿಂದ ಕಾಯಿಲೆಗಳು, ಸೊಳ್ಳೆಗಳು ಇಲ್ಲೆಲ್ಲ ಹಾವು ಹಾವುಗಳು. ನೀವು ಸಾಯಂಕಾಲ ಬರಬೇಕು, ನೀವು ಇಲ್ಲೆಲ್ಲ ನೋಡ್ಬೇಕು. ನೀವು ತುಂಬ ಆಗ್ಬಿಟ್ಟಿದೆ ತೋಟದಲ್ಲೆಲ್ಲ, ನಾವು ಕೆಲಸನೇ ಮಾಡ್ಸೋಕ್ಕಾಗ್ತಿಲ್ಲ. ಯಾರನ್ನ ರೈತರು ಕೂಲಿ ಕಾರ್ಮಿಕರು ಕಚ್ಚಿದ್ರೆ ಅವ್ರು ನಾವು ಎಲ್ಲಿ ಉಳ್ಸೋಕ್ಕಾಗುತ್ತೆ? ಆ ಥರ ಹಾವುಗಳಿದೆ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಹಾಗಾದ್ರೆ ಯಾರು ಗೆದ್ರೆ ಈ ಸಲ ಜವರೇಗೌಡರು ಗೆಲ್ಲಬೇಕು, ಅವ್ರಿಗೆ ಅವಕಾಶ ಚೆನ್ನಾಗಿದೆ. ಗೆಲ್ಲಿಸ್ತಾರ ಜನ, ಓಟ್ ಹಾಕ್ತಾರೆ, ಚೆನ್ನಾಗಿದೆ ಅವ್ರಿಗೆ ಅನುಕಂಪನೂ ಇದೆ. ಜೊತೆಯಲ್ಲಿ ಅವರು ಜನಗಳ ಜೊತೆ ಇದ್ದಾರೆ. ಸ್ವಲ್ಪ ಸೋಲಾಗಿದ್ದರಿಂದ ಅವ್ರದ್ದು ಫ್ಯಾಮಿಲಿ ಮ್ಯಾಟ್ರುಗಳು, ಹಣಕಾಸಿನ ಸಮಸ್ಯೆಗಳು, ಅವ್ರದ್ದೇ ಆದ ಜೀವನ ಇರೋದ್ರಿಂದ ಮೂರು ಸಲ ಸತತವಾಗಿ 10 ವರ್ಷ ಈ ಸೋಮಶೇಖರ್ ಅವರ ಇದರಲ್ಲಿ ಸೋಮಶೇಖರ್ ಅವ್ರು ಗೆದ್ದಿದ್ದರಿಂದ ಅವ್ರು ಸೋಲಾಗಿದ್ದರಿಂದ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಅವ್ರಿಗೆ ಹಿನ್ನಡೆ ಆಗಿತ್ತು. ಈ ಸಲ ಒಳ್ಳೆ ಕುಮಾರಸ್ವಾಮಿ ಅವರು ಒಳ್ಳೆ ಆಶೀರ್ವಾದ ಮಾಡಿರೋದ್ರಿಂದ ಮತ್ತು ಜನಗಳಲ್ಲೂ ಈ ಅಭಿಪ್ರಾಯ ಐತೆ, ಗೆಲ್ಲಿಸೋಣ ಈ ಸಲ ಜವರೇಗೌಡರಿಗೆ, ಚೆನ್ನಾಗಿ ಕೆಲಸ ಓಡಾಡ್ತಾ ಇದ್ದಾರೆ, ಜನಗಳ ಜೊತೆ ಸೇರ್ತಾ ಇದ್ದಾರೆ, ನೋಡೋಣ ಈ ಸಲ ಅಂತೇಳಿ ಅವ್ರಿಗೂ ಪ್ರಯತ್ನ ಪಡೋಣ ಅಂತ ನಮ್ಮ ಅಭಿಪ್ರಾಯಗಳು. ಎಸ್ ಎಸ್.